ಇನ್ನು ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಕೂಡ ಅದೇ ರೀತಿಯಲ್ಲಿ ಇರ್ತಾರೆ ಬೆಂಗಳೂರಿನಲ್ಲಿ ಗೃಹಿಣಿಯರನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ಈ ಗ್ಯಾಂಗ್ ಮೊದಲು ಅವರ ಗೂಗಲ್ ಪೇ ಫೋನ್ಪೇಯಿಂದ ಒಂದು ಅಥವಾ ಎರಡು ಸಾವಿರ ರೂಪಾಯಿನ ಮಹಿಳೆಯರಿಗೆ ಇವರೇ ಟ್ರಾನ್ಸ್ಫರ್ ಮಾಡ್ತಾರೆ ಬಳಿಕ ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಅಚಾನಕ್ಕಾಗಿ ನಿಮ್ಗೆ ಹಣ ಬಂದ್ಬಿಟ್ಟಿದೆ ದಯವಿಟ್ಟು ಕಳಿಸ್ಕೊಡಿ ವಾಪಸ್ಸು ಅಂತ ಮನವಿ ಮಾಡ್ತಾರೆ ಹಣ ಕಳಿಸೋದಕ್ಕೆ ತಡ ಮಾಡಿದ್ದಲ್ಲಿ ಎರಡು ಗಂಟೆ ನಂತರ ಕ್ರೈಮ್ ಬ್ರಾಂಚ್ ಪೊಲೀಸ್ ಹೆಸರಿನಲ್ಲಿ ಹಣ ಕಳಿಸಿರುವ ಮಹಿಳೆಯರಿಗೆ ಕಾಲ್ ಮಾಡಿ ನಿಮ್ಮ ನಂಬರ್ನ ಟ್ರ್ಯಾಕ್ ಮಾಡಲಾಗಿತ್ತು ಆ ಕಾರಣಕ್ಕೆ ವಿಷಯ ತಿಳಿಸೋದಕ್ಕೆ ಕರೆ ಮಾಡಿದ್ದಾಗಿ ಹೇಳ್ತಾರೆ ಆಗ ಮಹಿಳೆಯರು ಪೊಲೀಸರು ಅಂತ ನಂಬಿ ಭಯಕ್ಕೆ ಹಣವನ್ನು ಮರಳಿ ಹಾಕ್ತಾರೆ ಇದೇ ರೀತಿ ಎರಡು ದಿನಗಳ ಹಿಂದೆ ಗೋವಿಂದರಾಜನಗರದ ಅನಿತಾ ಎಂಬ ಮಹಿಳೆಗೆ ವಂಚನೆ ಮಾಡಿರುವ ಘಟನೆ ಈಗ ಬೆಳಕಿಗೆ ಬಂದಿದೆಯಪ್ಪ ಇನ್ನು ಬೆಂಗಳೂರಿನ ತಾವರೆಕೆರೆ ಹೋಬಳಿಯ ಚೋಳ್ನಾಯ್ಕನಹಳ್ಳಿಯ ಮೂವತ್ತೈದಕ್ಕೂ ಹೆಚ್ಚು ಮನೆಗಳ ಮೇಲೆ ಈ ಹೈ ಟೆನ್ಷನ್ ವೈರ್ ಹಾದು ಹೋಗಿತ್ತು ಇದನ್ನು ಪಬ್ಲಿಕ್ ಟಿ ವಿ ವರದಿಯನ್ನು ಪ್ರಸಾರ ಮಾಡಿತ್ತು ಫೆಬ್ರವರಿ ಎಂಟನೇ ತಾರೀಕು ಹೈಟೆನ್ಷನ್ ವೈರ್ ಅಪಾಯದ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ವರದಿ ಪ್ರಸಾರದ ಬಳಿಕ ಬೆಸ್ಕಾಮ್ ಎಚ್ಚೆತ್ಕೊಂಡು ಹೈಟೆನ್ಷನ್ ವೈರನ್ನು ಈಗ ಸ್ಥಳಾಂತರ ಮಾಡಿದ್ದಾರೆ ವೆಂಕಟಮ್ಮ ಎಂಬ ವೃದ್ಧಿಯ ಮನೆ ಮೇಲೆ ಕೂಡ ಈ ಹೈಟೆನ್ಷನ್ ವೈರ್ ಹಾದುಹೋಗಿತ್ತು ಅಜ್ಜಿ ಜೀವ ಭಯದಲ್ಲೇ ಇದ್ದರು ಇದೀಗ ವೈರ್ ಸ್ಥಳಾಂತರದಿಂದ ವೃದ್ಧೆ ಮತ್ತು ಮೂವತ್ತೈದು ಕುಟುಂಬಗಳು ನಿಟ್ಟು ಸೀರು ಬಿಡುವಂತಾಗಿದೆ ಇದು ಪಬ್ಲಿಕ್ ಟಿವಿಯ ವರದಿ ಇಂಪ್ಯಾಕ್ಟ್ ಆಗಿದೆ